ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿಕೊಂಡು ಕಿರಾತಕ ಸ್ನೇಹಿತರಿಂದ ಸ್ನೇಹಿತನಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ನೆಲಮಂಗಲದ ಸುಭಾಷ್ ನಗರದಲ್ಲಿ ನಡೆದಿದೆ. ದಿನೇ ದಿನೇ ಒಂದಲ್ಲ ಒಂದು ರೀತಿಯಲ್ಲಿ ಕ್ರೈಮ್ ರೇಟ್ಗಳು ಜಾಸ್ತಿಯಾಗುತ್ತಿರುವುದು ಕಂಡು ಬರ್ತಾ ಇದೆ. ಹಿಂದೆ ರೌಡಿಸಂನಿಂದ ನೆಲಮಂಗಲದ ಜನತೆ ತತ್ತರಿಸಿ ಹೋಗಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವಂತಹ ಕ್ರೈಮ್ ರೇಟ್ಗಳನ್ನು ಕಂಡ ಸಾರ್ವಜನಿಕರು ಆತಂಕ ಪಡುವಂತಾಗಿದೆ. ಈ ಕೇಸ್ ಕೂಡ ಶೀಘ್ರವಾಗಿ ಪತ್ತೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದೇ ಅದು ಗೊತ್ತಾಗಿಲ್ಲ ನಮಗೆ ಇನ್ನೂ ಯಾವ ವಿಚಾರಕ್ಕೆ ಆಗಿದೆ ಅವನಿಗೇನು ಎಲ್ಲಿ, ಬಿಕಾಸ್ ಕೆಲಸ ಮಾಡುವ ಜಾಗದಿಂದ ಹಿಡಿದು ನಾವೆಲ್ಲ ನಾವು ನಾರ್ಮಲ್ ಕೋರ್ಸ್ ಅಲ್ಲಿ ಎಂಕ್ವೈರಿ ಮಾಡ್ತೀವಿ. ಮೊನ್ನೆ ಮೊನ್ನೆಯಷ್ಟೇ ಮದುವೆಗೆ ಒಪ್ಪಲಿಲ್ಲವಲ್ಲ ಎನ್ನುವ ಕಾರಣಕ್ಕೆ ರಾಡ್ನಿಂದ ಹೊಡೆದು ಹುಡುಗಿಯ ತಂದೆಯನ್ನೇ ಕೊಲೆ ಮಾಡಿದ್ದ ಪಾಗಲ್ ಪ್ರೇಮಿಯ ನೆನಪು ನೆಲಮಂಗಲದ ಜನತೆಗೆ ಮಾಸುವ ಮುನ್ನವೇ ಇಂತಹ ದುರ್ಘಟನೆಯೊಂದು ನೆಲಮಂಗಲದಲ್ಲಿ ಜನರನ್ನು ಬೆಚ್ಚಿ ಬೀಳಿಸುತ್ತಿದೆ. ಇಂದ ಅಲ್ಲಾಗಲ್ಲ ಅಂದ್ರು ಅಲ್ಲಿಂದ ಸ್ಪರ್ಶ ಕರ್ಕೊಂಡೋಗ ಸ್ಪರ್ಶ ಕರ್ಕೊಂಡೋದ್ರೆ ಉಳಿಯಲ್ಲ ಅದ್ಬಿಟ್ರು ಮಾಡಿದ್ರು ಸರ್ ಕಣ್ಣು ಮುಂದೆ ಚುಚ್ಬಿಟ್ರು ಇಂಟ್ರೋ ಮಾಡ್ಕೊಂತೀರ ಕಣ್ಣು ಮುಂದೆನೆ ಚುಚ್ಬಿಟ್ರು ಸರ್ ಏನು ಇದು ಯಾರವನು ಯಾರವನು ಅಷ್ಟಕ್ಕೂ ಇಂಥದ್ದೊಂದು ಘಟನೆ ನಡೆದಿದ್ದು ಕ್ಷುಲ್ಲಕ ಕಾರಣಕ್ಕೆ ಕೊಲೆಯಾದ ವ್ಯಕ್ತಿ 24 ವರ್ಷದ ರೇವಂತ್ ಅಲಿಯಾಸ್ ಸೃಷ್ಟಿ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ. ಇವನಿಗೆ ಸ್ನೇಹಿತರ ಗುಂಪೊಂದಿತ್ತು. ಆಗಿಂದಾಗೆ ಎಣ್ಣೆ ಪಾರ್ಟಿ ಮಾಡೋದು ಇವರ ಕೆಲಸವಾಗಿತ್ತು. ಆದರೆ ರೇವಂತ್ ಹಾಗೂ ಸ್ನೇಹಿತರು ಯಾವುದೋ ಕಾರಣಕ್ಕೆ ಜಗಳ ಮಾಡಿಕೊಂಡಿದ್ದಾರೆ. ಅಶ್ಲೀಲವಾಗಿಯೂ ಬೈದಾಡಿಕೊಂಡಿದ್ದಾರೆ. ಫೋನಿನಲ್ಲೂ ಕೂಡ ಜಗಳ ಮುಂದುವರೆದಿದೆ. ಇದನ್ನ ಕಂಡ ರೇವಂತ್ ತಂದೆ ತಾಯಿಗಳು ಮನೆಯಲ್ಲೇ ಕೂಡಿ ಹಾಕಿ ಹೋಗದಂತೆ ಹೇಳಿದ್ದಾರೆ. ಆದರೆ ರೇವಂತ್ ಎಣ್ಣೆ ನಶೆಯಲ್ಲಿ ಇದ್ದಿದ್ರಿಂದ ಫೋನಿನಲ್ಲೇ ಜಗಳ ತಾರಕಕ್ಕೇರಿ ಮನೆಯಿಂದ ಹೊರ ಕಳುಹಿಸುವಂತೆ, ಇಲ್ಲವಾದಲ್ಲಿ ಮನೆಯಲ್ಲೇ ನೇಣು ಬಿಗಿದುಕೊಳ್ಳುವುದಾಗಿ ಎದುರಿಸಿದ್ದಾನೆ. ನಂತರ ಮನೆಯಿಂದ ಹೊರಬಂದ ರೇವಂತ್ ಈ ವೇಳೆ ಕೋಟೆ ಬೀದಿ ಅರುಣಾ ಮತ್ತು ಜಕ್ಕಸಂದ್ರದ ಧರಣಿ ಸೇರಿದಂತೆ ಇನ್ನಿತರ ಸ್ನೇಹಿತರೊಂದಿಗೆ ಮತ್ತಷ್ಟು ಕಿರಿಕ್ ಮಾಡಿಕೊಂಡಿದ್ದಾನೆ. ಸಂಜೆಯ ಸುಮಾರಿಗೆ 1 ಗಂಟೆಗಳ ಕಾಲ ಜಗಳ ಮುಂದುವರೆದಿದೆ. ಜಗಳ ವಿಕೋಪಕ್ಕೆ ತಿರುಗಿ ಆರೋಪಿ ಅರುಣ್ ಹಾಗೂ ಇನ್ನಿತರ ಸ್ನೇಹಿತರು ಮೃತ ರೇವಂತನಿಗೆ ಚಾಕುವಿನಿಂದ ಹಿರಿದು ಕೂಡಲೇ ಬೈಕ್ನಿಂದ ಪರಾರಿಯಾಗಿದ್ದಾರೆ. ಸರ್ ಅಲ್ಲಿ ಮಾತಾಡ್ತಿದ್ದು ಧರಣಿ ಅಂತನೂ ಮತ್ತು ಅರುಣ್ ಅನ್ನೋನು ಇಬ್ಬರ ಹೆಸರು ಸರ್ ನನಗೆ ಗೊತ್ತಾಗಿದ್ದು, ಇನ್ನು ಯಾರ ಹೆಸರು ಗೊತ್ತಾಗಲಿಲ್ಲ. ಏನು ವಿಷಯಕ್ಕೂ ಅಂತಲೂ ಹೇಳಲಿಲ್ಲ, ಅವ್ನು ಏನು ಕಿತ್ತಾಟ ಆಯಿತು ಏನು ಅಂತಲೂ ಹೇಳಲಿಲ್ಲ. ಧರಣಿ ಅನ್ನೋನೊಬ್ಬ ಗೊತ್ತಿದ್ದ ಸರ್, ಅವ್ನು ಹಂಗೂ ಧರಣಿಗೆ ಹೇಳ್ದ ನಿನ್ನ ಹೋಗು ನೀನು ಬರಬೇಡ ನೀನು ಈ ವಿಷಯಕ್ಕೆ ಅಂತ ಅಂದ ಮಾತಾಡ್ತಿದ್ದವರೇ ಹೆಲ್ಮೆಟಲ್ಲಿ ಹೊಡೆದು ಈ ಡ್ರಾಗಲ್ಲಿ ಚುಚ್ಬಿಟ್ರು, ಕಣ್ಣೆದ್ರಿಗೆ ಚುಚ್ಬಿಟ್ರು ಸರ್. ಅವರೆಲ್ಲ ಅವ್ನು 4-5 ಜನ ಇದಾರ ಫುಲ್ಲು ಅವನು ಗುಂಪಲ ಆಗ್ಬಿಟ್ರು. ಗುಂಪಲಾದ್ಮೇಲೆ ಯಾರು ಚುಚ್ಚೋರು ಅಂತಲೂ ನೋಡೋಕ್ಕಾಗಲಿಲ್ಲ. ಬಟ್ ಅರಲ್ಲಿ ಅರುಣ ಅನ್ನೋನೇ ಚುಚ್ಚಿದ್ದು ನೋಡಿದೆ ಸರ್ ಅದ್ರ ಕರೆಕ್ಟಾಗಿ. ಆಮೇಲೆ ಅವ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋ ಇದರಲ್ಲಿ ಅವ್ರನ್ನ ಹಿಡಿಯೋಕ್ಕೂ ಆಗಲಿಲ್ಲ, ನಾವು ಓಡೋಗ್ಬಿಟ್ರು ಅವರು. ಈ ವೇಳೆ ಸ್ಥಳೀಯರು ರೇವಂತ್ನನ್ನು ಬೆಂಗಳೂರಿನ ಗೊರಗುಂಟೆ ಪಾಳ್ಯದ ಸ್ಪರ್ಶ ಆಸ್ಪತ್ರೆಗೆ ಸೇರಿಸಲು ಮುಂದಾಗಿದ್ದಾರೆ. ಆದರೆ ಮಾರ್ಗ ಮಧ್ಯೆಯೇ ರೇವಂತ್ ಪ್ರಾಣಪಕ್ಷಿ ಹಾರಿಹೋಗಿದೆ. ಅಂತಕರಿಗಾಗಿ ಪೊಲೀಸರು ಬಲೆ ಬೀಸಿದ್ದು, ಮುಂದೆ ಇಂತಹ ದುರ್ಘಟನೆಗಳು ನಡೆಯದಂತೆ ಪೊಲೀಸರು ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗಲ. ಎಸ್ಬಿಆರ್
ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ರವರು ಬೆಂಗಳೂರಿಗೆ ಅತಿ ಸಮೀಪದಲ್ಲೇ ಇರುವಂತಹ ನೆಲಮಂಗಲ ಬಳಿಯ ಗೊಲ್ಲಹಳ್ಳಿಯಲ್ಲಿ ಗೊಲ್ಲಹಳ್ಳಿ ನ್ಯೂ ಟೌನ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. ವಿಶಾಲವಾದ ಟಾರ್ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಪ್ರತಿ ಸೈಟ್ಗೆ ದಿನದ 24 ಗಂಟೆಯೂ ಸಹ ಶುದ್ಧ ಕುಡಿಯುವ ನೀರು ತಲುಪುವಂತೆ ಕನೆಕ್ಷನ್ ನ ಕೊಡಲಾಗಿದೆ. ವಿದ್ಯುತ್ ಪೂರೈಕೆಗೆ ಸಕಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಸೀವೇಜ್ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದ್ದಾರೆ. ಅಂದ ಚಂದದ ಮರಗಳನ್ನ ನೆಟ್ಟು ಗ್ರೀನ್ ಸಿಟಿಯನ್ನಾಗಿಸಿ ಗ್ರಾಹಕರಿಗೆ ನೀಡ್ತಾ ಇದ್ದಾರೆ. ಎಲ್ಲ ಅಂತಾರಾಷ್ಟ್ರೀಯ ಗುಣಮಟ್ಟದ ಮೂಲಭೂತ ಸೌಕರ್ಯಗಳನ್ನ ನೀಡ್ತಾ ಇದ್ದಾರೆ. ಎಲ್ಲಾ ಬ್ಯಾಂಕ್ಗಳಲ್ಲಿ ಈಸಿಯಾಗಿ ಲೋನ್ ಸಿಗುತ್ತೆ. ಸುಲಭ ಕಂತುಗಳಲ್ಲಿ ಇಎಂಐ ನ ಕಟ್ಕೊಂಡು ಈಸಿಯಾಗಿ ನೀವು ಸೈಟ್ ನ ಒಡೆಯರಾಗಬಹುದು. ಆರಂಭಿಕ ಬೆಲೆಗಳು ನಿಮ್ಮ ಊಹೆಗೂ ನಿಲ್ಕದಷ್ಟು ಕಡಿಮೆ ಇದೆ. ಇಂಥ ಗೋಲ್ಡನ್ ಆಪರ್ಚುನಿಟಿಯನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಫ್ರೀ ಸೈಟ್ ವಿಸಿಟ್ ಮಾಡಿ ನಿಮ್ಮ ಕನಸಿನ ಸೈಟ್ ಅನ್ನ ಬುಕ್ ಮಾಡ್ಕೊಳ್ಳಿ.